ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ಅಪ್ನಲ್ಲಿ. ಜೂನ್ 1-4 ಸಿಲಿಕಾನ್ ಸಿಟಿಯ ಬಾರ್ ಅಂಡ್ ರೆಸ್ಟೋರೆಂಟ್ ಸಂಪೂರ್ಣ ಬಂದ್ ಆಗಲಿದೆ. ಜೂನ್ 3 MLC ಚುನಾವಣೆ, ಜೂನ್ 4 ಲೋಕಸಭಾ ಮತ ಎಣಿಕೆ ಇರೋದ್ರಿಂದ ವೈನ್ ಶಾಪ್ ಕ್ಲೋಸ್ ಆಗಲಿವೆ. ಇನ್ನು ಜೂನ್ 5 ಬಾರ್ ಎಂದಿನಂತೆ ಓಪನ್ ಇರಲಿದ್ದು, ಮತ್ತೆ ಜೂನ್ 6 MLC ಚುನಾವಣಾ ಮತ ಎಣಿಕೆ ಹಿನ್ನೆಲೆ ಮದ್ಯ ಸಿಗೋದಿಲ್ಲ. ಜೂನ್ 1 4 ಜೂನ್ 3 ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಮಾಡುವಂತೆ ಜಿಲ್ಲಾಡಳಿತ ಆದೇಶ ನೀಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಇದೀಗ ರೇವ್ ಪಾರ್ಟಿ ಬಗ್ಗೆ ಮಾಹಿತಿ ಕಲೆ ಹಾಕಲು ವಿಫಲವಾಗಿರೋ ಆರೋಪದಡಿ ASI ಸೇರಿ 3 ಪೊಲೀಸರನ್ನ ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಇತ್ತ ಪೊಲೀಸರು ಪಾರ್ಟಿ ಆಯೋಜನೆ ಮಾಡುತ್ತಿದ್ದ ಸ್ಥಳಕ್ಕೆ ಎಂಟ್ರಿ ಕೊಟ್ಟಾಗ ಪೆಡ್ಲರ್ಸ್ಗಳು ಟಾಯ್ಲೆಟ್ ರೂಮ್ಗಳನ್ನ ಸೇರಿ ಕೈಯಲ್ಲಿದ್ದ ಕೆಜಿಗಟ್ಟಲೆ ಕೊಕೇನ್ ಸೇರಿ ಮಾದಕ ದ್ರವ್ಯಗಳನ್ನ ಟಾಯ್ಲೆಟ್ ಒಳಗೆ ಹಾಕಿ ಫ್ಲಶ್ ಮಾಡಿ ಪೊಲೀಸರು ಒಳಗೆ ಬಾರದಂತೆ ರಾಡ್ನಿಂದ 8 ಟಾಯ್ಲೆಟ್ ಬಾಗಿಲನ್ನ ಲಾಕ್ ಮಾಡಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಮೊಬೈಲ್ ಸುಲಿಗೆ ಮಾಡುತ್ತಿದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕುಟ್ಟಿವೇಡಿ ಮತ್ತು ಜಾನ್ಸನ್ ಎಂಬುವರು ಆಕ್ಟಿವಾ ಬೈಕ್ನಲ್ಲಿ ಬಂದು ಕೈಯಲ್ಲಿದ್ದ ಮೊಬೈಲ್ ಕಸಿದು ಪರಾರಿಯಾಗ್ತಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ಗೋವಿಂದಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕುಟ್ಟಿವೇಡಿ ಹಾಗೂ ಜಾನ್ಸನ್ ಎಂಬ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರಿಂದ ಕೆಜಿಹಳ್ಳಿ, ಅಮೃತಹಳ್ಳಿ, ಗೋವಿಂದಾಪುರ ವ್ಯಾಪ್ತಿಯ 2 ಸುಲಿಗೆ ಮತ್ತು 3 ವಾಹನ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.